ದೇಶದೆಲ್ಲೆಡೆ ಈಗ ಪ್ರಭು ಶ್ರೀರಾಮನದ್ದೇ ಚರ್ಚೆ ಆಗ್ತಾ ಇರುವಂಥದ್ದು ಇದಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಇದೆ ಜನವರಿ ಇಪ್ಪತ್ತೆರಡನೇ ತಾರೀಕು ನಡೀತಾ ಇರೋದು ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಶ್ರೀರಾಮನ ಭಕ್ತರೊಬ್ಬರು ಶ್ರೀರಾಮನಿಗೆ ವಿಶೇಷವಾದ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಾರೆ ಖುದ್ದು ಅವರು ನಮ್ಮ ಜೊತೆಯೇ ಇದ್ದಾರೆ ಯಾವ ರೀತಿಯಾಗಿ ಅವರು ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಾರೆ ಎಂಬುದನ್ನು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ನೀವು ಕ್ಯಾಮ್ರಾದಲ್ಲೂ ಕೂಡ ನೋಡ್ಬೋದು ಬಾಗಲಕೋಟೆ ಜಿಲ್ಲೆಯ ಯುವಕಲ್ನ ಏನು ನೇಕಾರ ಸಮುದಾಯದ ಯುವಕ ಆಗಿರುವಂಥ ಮೇಘರಾಜ ಅವರೇನಿದ್ದಾರೆ ವಿಶೇಷವಾಗಿ ರಾಮನ ಅಂದರೆ ಶ್ರೀರಾಮನ ಭಕ್ತಿಯನ್ನು ಸೀರೆಯಲ್ಲಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿರ್ಬೋದು ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ರಾಮ ಮಂದಿರವನ್ನು ಸೀರೆಯಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಅಂದರೆ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಏನು ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಆ ರೀತಿಯಲ್ಲಿ ಆ ಸೀರೆಯಲ್ಲಿ ದೇವಸ್ಥಾನವನ್ನು ಚಿತ್ರವನ್ನು ಬಿಡಿಸಿರುವಂಥದ್ದು ಎಷ್ಟು ಸೊಗಸಾಗಿ ಬಿಡಿಸಿದ್ದಾರೆ ಎಂಬುದನ್ನು ಕೂಡ ನೀವು ಕ್ಯಾಮ್ರಾದಲ್ಲೂ ನೋಡ್ತಾ ಇರ್ಬೋದು ಜೊತೆಗೇನಂತ ಹೇಳಿದರೆ ಆ ಸೀರೆಯಲ್ಲಿ ಅಂದರೆ ಇದು ಇಳಕಲ್ ಸೀರೆ ಅಂದರೆ ವಿಶ್ವವಿಖ್ಯಾತಿಯನ್ನು ಪಡೆದಂಥ ಇಳಕಲ್ ಸೀರೆ ಆ ಜಗದ್ವಿಖ್ಯಾತದಂಥ ಇಳುಕಲ್ ಸೀರೆ ಇದು ಭಾಳ ಫೇಮಸ್ ಆಗಿರುವಂಥ ಸೀರೆ ಈ ಸೀರೆಯಲ್ಲಿ ಆ ಮೇಘರಾಜ್ ಅವರು ಈ ರೀತಿಯಾದಂಥ ಚಿತ್ರವನ್ನು ಬಿಡಿಸಿರುವುದು ನೀವು ಗಮನಿಸ್ತಾ ಇರ್ಬೋದು ಆ ಮೇಲುಗಡೆ ರಾಮ ಅಂತ ಬಳಸಿದ ಬರೆದು ಬರೆದಿದ್ದಾರೆ ಏನಂತ ಹೇಳಿದರೆ ಅದರ ಕೆಳಗಡೆ ಭಾರತದ ಧ್ವಜವನ್ನು ಬಿಡಿಸಿದ್ದಾರೆ ಆ ಕೇಸರಿ ಬಿಳಿ ಹಸಿರು ಮತ್ತು ನಡಿಕೆ ಆ ನೀಲಿ ಚಕ್ರವನ್ನು ಕೂಡ ಅದರಲ್ಲಿ ಎಷ್ಟು ಸೊಗಸಾಗಿ ಬಿಡಿಸಿದ್ದಾರೆ ಎಂಬುದನ್ನು ಕೂಡ ನೀವು ಕ್ಯಾಮ್ರಾದಲ್ಲಿ ಗಮನಿಸ್ತಾ ಇರ್ಬೋದು ಏನಂತ ಹೇಳಿದ್ರೆ ಅದರ ಕೆಳಗಡೆ ಶ್ರೀರಾಮನ ಭವ್ಯವಾದ ಮಂದಿರವನ್ನು ಕೂಡ ಸೀರೆಯಲ್ಲಿ ಅಚ್ಚುಕಟ್ಟಾಗಿ ನೇಯ್ದು ಅವರು ಬಿಡಿಸಿರುವಂಥದ್ದು ಏನಂತ ಹೇಳಿದ್ರೆ ರಾಮ ಮಂದಿರದ ಕೆಳಗಡೆ ನಮ್ಮ ಕರ್ನಾಟಕದ ಬಾವುಟವು ಕೂಡ ನೀವು ಗಮನಿಸ್ಬೋದು ಅಂದರೆ ಹಳದಿ ಮತ್ತು ಕೆಂಪು ಆ ಬಣ್ಣದ ಏನು ಕರ್ನಾಟಕದ ಏನು ಬಾವುಟ ಏನಿದೆ ಆ ಬಾವುಟವನ್ನು ಕೂಡ ಅವರು ಇಲ್ಲಿ ಬಿಡಿಸಿರುವಂಥದ್ದು ಖುದ್ದು ಈಗ ಆ ಈ ಸೀರೆ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಈಗ ಮೇಘರಾಜ್ ಅವರೇ ನಮ್ಮ ಜೊತೆ ಇರುವಂಥದ್ದು ಅವರನ್ನೇ ಮಾತಾಡಿಸ್ತಾನೆ ಸರಿಗ ಈ ಸೀರೆ ನೈದ್ದಿದ್ದೀರಿ ಎಷ್ಟು ದಿನ ತೊಗೊಳ್ತು ಹೇಗೆಲ್ಲ ನೆದ್ದಿದ್ರಿ ಏನೇನು ಇದಕ್ಕೆ ಯಾವ್ಯಾವ್ದು ನೂಲುಗಳನ್ನು ಬಳಸಿದಿರಿ ಅಂತ ಸರ್ ಈ ಸೀರೆ ನೆಯಕ್ಕೆ ನಾವು ಸುಮಾರು ನಾಲ್ಕು ದಿನ ತೊಂದಿ ಸರ್ ಈ ಸೀರೆಗೆ ಬಳಸಿದಂಥದ್ದು ರೇಷ್ಮೆ ಮತ್ತು ನೂಲಿಂದ ನೈದಿಸ್ ಸರ್ ಈ ಸೀರೆ ಆಮೇಲೆ ಸರ ಈ ಸೀರೆಯನ್ನು ನಾವು ಅಯೋಧ್ಯೆಯಲ್ಲಿ ಮ್ಯೂಸಿಯಮ್ ಅಂತಂದ್ರೆ ಆ ಮ್ಯೂಸಿಯಮ್ಗೆ ನಮ್ಮ ನೇಕಾರರ ಪರವಾಗಿ ಈ ಸೀರೆಯನ್ನು ಮುಟ್ಟಿಸ್ಬೇಕಂತ ಅಂದ್ಕೊಂಡಿದ್ವಿ ಸರ್ ಅದು ನಮ್ಮ ಸ್ಥಳೀಯ ಸಂಸದರಾದಂಥ ಗದ್ದಿಗೌಡ್ರ ಮುಖಾಂತರನ ಕಳಿಸ್ಬೇಕಂತ ಅಂದ್ಕೊಂಡ್ವಿ ಸರ್ ಈಗ ರಾಮ ಮಂದಿರವನ್ನು ಬಿಡಿಸ್ಬೇಕಂತ ನಿಮ್ಗೆ ಯಾಕೆ ಅನಿಸ್ತು ಇದನ್ನು ಯಾಕೆ ಬಿಡಿಸೋಕೆ ಏನು ಪ್ರೇರಪಣೆ ನಿಮಗಿದ್ದು ರಾಮ ಮಂದಿರನ ಯಾಕೆ ಬಿಡಿಸ್ಬೇಕಂತ ಸರ ನಾವು ನೇಕಾರು ವೃತ್ತಿಯಲ್ಲೇ ಸುಮಾರು ಹದಿನೈದು ವರ್ಷದ ಕೆಲಸ ಮಾಡ್ತೀವಿ ಸರ್ ನಾವು ಏನಾರು ಒಂದು ವಿಶೇಷವಾಗಿ ಮಾಡ್ಬೇಕಂತ ಅನ್ಕೊಂಡು ಸುಮಾರು ರಾ ಈ ರಾಮ ಮಂದಿರಕ್ಕೆ ಇತಿಹಾಸ ನೋಡಿದ್ರೆ ಸುಮಾರು ಐನೂರು ವರ್ಷಗಳ ಇತಿಹಾಸ ಐತೆ ಆ ಐನೂರು ವರ್ಷದಲ್ಲಿ ಸಾಕಷ್ಟು ಜನ ಬಲಿದಾನ ಆಗೈತೆ ಆಮೇಲೆ ಸಾಕಷ್ಟು ತಲೆ ತಲೆಮಾರು ಉರುಳು ಅದನ್ನು ನೋಡೋಕ್ಕೆ ಸಾಧ್ಯ ಆಗಿದ್ದಿಲ್ಲ ರಾಮ ಮಂದಿರವನ್ನು ಅಯೋಧ್ಯೆಯಲ್ಲೇ ನೋಡ್ಬೇಕಂತ ಸಾಕಷ್ಟು ಜನರ ಆಸೆ ಆಗಿತ್ತು ಇವಾಗ ನಾವು ನೋಡಾಕತ್ತೀವಿ ಅಂತಂದ್ರೆ ಅದು ನಮ್ಮ ಪುಣ್ಯ ಅಂತ ತಿಳ್ಕೊಬೇಕು ಯಾಕಂದ್ರೆ ನರೇಂದ್ರ ಮೋದಿಜಿಯವರ ಮುಖಾಂತರ ನಾವು ಈಗ ರಾಮ ಮಂದಿರ ನೋಡಕತ್ತೀವಿ ಇದೇ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಇದೆ ಸಂಭ್ರಮ ಪಡಬೇಕಂತ ಒಂದು ಇದಿಷ್ಟು ಏನಂತ ಹೇಳಿದ್ರೆ ಶ್ರೀರಿಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿರುವಂಥ ಬಾಗಲಕೋಟೆ ಇಳಕಲ್ನ ನಿವಾಸಿ ನಿವಾಸಿಯಾಗಿರುವಂಥ ಮೇಘರಾಜ್ ಅವರ ಮಾತಾಗಿರುವಂಥದ್ದು ಕೃಷ್ಣ ಹಾದಿಮನಿ ನ್ಯೂಸ್ ಫಸ್ಟ್ ಬಾಗಲಕೋಟೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ